ne khud kar raha pali shas kar rahe uttar korte na nahi ti ne ne khud kar rahe mai niksha khud kondu janar parvagi naavu shasakaragi cabinet alli neevu ivu dhwani agi divira sadhya postkote talu postkote talu samasya kelbeko beda ko sachivu kelanta baddhate irbeko beda sachivu ge mukhyamantri galige namma samasya na mudisbeko beda avaru ella galatre challenge barbadi ಎಲ್ಲ ಚಾಲೆಂಜ್ಗಳು ನೋಡಿದ್ದೀನಿ ನಿಮ್ಗೆ ಬೇಗ ಕೇಳಿ ಕೊಡಕ್ಕೆ ನಾನು ರೆಡಿ ಇದ್ದೀನಿ ಈ ಚಾಲೆಂಜ್ಗಳೆಲ್ಲ ನಾನು 25-40 ವರ್ಷದಿಂದ ನೋಡ್ಕೊಂಡ್ಬಿಟ್ಟಿರೋ ನಾನು ಬಾಕಿನಲ್ಲಿ ಮೈಕು ಕಿತ್ಕೊಂಡ್ಬಿಟ್ರೆ ನೀವು ಎಲ್ಲ ಹಕ್ಕಿ ಕಿತ್ಕೊಂಡು ಮೈಕು ಕಿತ್ಕೊಂಡ್ಬಿಟ್ರೆ ಮಾತು ಕೇಳಿ ಬನ್ರಿ ಮಾತು ಕೇಳಂತ ಇರ್ಬೇಕು ಬನ್ರಿ ಯಾಕೆ ಸಚಿವರೇ ಮಾತು ಕೇಳಿ ಬನ್ರಿ ಮಾತು ಕೇಳಂತ ಇರ್ಬೇಕು ಬನ್ರಿ ಇಂತ ಹೇಳಿತನ ನಾವು ಯಾವತ್ತೂ ಕೂಡ ನೋಡಿಲ್ಲ ಇಂತ ಹೇಳಿತನ ನಾವು ಯಾವತ್ತೂ ಕೂಡ ಅನುಭವಿಸಿಲ್ಲ ಏಕೆ ಸರ್ಕಾರ ಮಾಡಬೇಕ್ರಿ ಬಿಜೆಪಿ ಎಲ್ಲರೂ ಕೂಡ ಹಿಂಗ ವೇದಿಕೆ ಬಿಟ್ಟು ಓಡೋಗ್ತಾ ಇದೀರಲ್ರಿ ಕೇಸ್ ಕೂಡ ಒಂದು ಸೌಜನ್ಯ ಇಟ್ಕೊಳ್ರಿ ಜನರ ಪರ ಕಾಳಜಿ ದಯವಾಡಿ ಕ್ಷಮೆ ಇರಲಿ ಈ ಕಾರ್ಯಕ್ರಮದ ಒಂದು ಮೂಲ ಉದ್ದೇಶ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಏನು ಸಾರ್ವಜನಿಕರ ಕುಂದುಕೊರತೆಗಳಿದೆ ಅದನ್ನು ಗ್ರಾಮದಲ್ಲಿ ಸಾರ್ವಜನಿಕರ ಅಹವಾಲನ್ನು ಸ್ವೀಕಾರ ಮಾಡಿ ಆದ್ಯತೆಯ ಮೇರೆಗೆ ಬಗೆಹರಿಸತಕ್ಕಂಥದ್ದು ಈಗಾಗಲೇ ಅನೇಕ ತಿಂಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಈ ತಿಂಗಳಲ್ಲಿ ಮುಚ್ಚಂದ ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ ಇರ್ಬೋದು ಯಾವುದೇ ಇಲಾಖೆ ಇರಬಹುದು ಎಲ್ಲ ಇಲಾಖೆಗಳ ಸವಲತ್ತುಗಳನ್ನು ವಿತರಣೆ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಒಂದು ಅರ್ಜಿ ಕೌಂಟರ್ನ ಓಪನ್ ಮಾಡಿದ್ದೀವಿ ಯಾರಾದರೂ ಅರ್ಜಿಗಳು ಕೊಡೋದಿದ್ದರೆ ಆ ಕೌಂಟ್ರಿಗೆ ಕೊಟ್ಟು ಸ್ವೀಕೃತಿ ಪಡ್ಕೋಬೇಕು ಆ ಅರ್ಜಿಗಳನ್ನು ಆದ್ಯತೆಯ ಮೇಲೆ ವಿಲೇವಾರಿ ಮಾಡಲಿಕ್ಕೆ ಕ್ರಮ ವಹಿಸಲಾಗ್ತದೆ 2 ಕೋಟಿ ರೂಪಾಯಿ ಕೆಲಸ ಮಾಡಿದ್ದೇನೆ ನಾನು ಮುತ್ಸಂದ್ರ ಗ್ರಾಮಕ್ಕೆ ಆಸ್ಫಾಲ್ಟ್ ರೋಡು ಡ್ರೈನೇಜು ಕಾಂಕ್ರೀಟ್ ಟ್ರಸ್ಟ್ಗಳು 2 ಕೋಟಿ ರೂಪಾಯಿ ನಾನು ಮಾಡಿದ್ದೇನೆ 2 ಕೋಟಿ ರೂಪಾಯಿ ಕೆಲಸ ಮುತ್ಸಂದ್ರಕ್ಕೆ ಬೋಧನಸಳ್ಳಿಗೆ 2 ಕೋಟಿ ಮಾಡಿದ್ದೇನೆ ನಾಗನಾಯಕನ ಕೋಟೆಗೆ 1.5 ಕೋಟಿ ಮಾಡಿದ್ದೇನೆ ಎಲ್ಲ ಗ್ರಾಮಗಳಿಗೆ 1 ಕೋಟಿ ಮೇಲ್ಪಟ್ಟು ಅಭಿವೃದ್ಧಿ ನಾವು ನಮ್ಮ ಕಾಲದಲ್ಲಿ ಮಾಡಿದ್ದೇವೆ ಈಗಲೂ ಮಾಡ್ತಾ ಇದೆ ಈಗಲೂ ಕೂಡ ಕಳೆದ ಇನ್ನು 3 ತಿಂಗಳಲ್ಲಿ ಇಡೀ ತಾಲೂಕಿನಲ್ಲಿ 40 ಕೋಟಿ ರೂಪಾಯಿ ಹಣ ನಾವು ಪ್ರತಿ ಹಳ್ಳಿಗಳಿಗೆ ಹಂಚಿಕೆ ಮಾಡಿ ಕಾಮಗಾರಿಕೆಗಳು ಪ್ರಾರಂಭ ಮಾಡ್ತೇವೆ ಎಲ್ಲ ನನ್ನ ಚಾಲೆಂಜ್ಗೆ ಬರಬೇಡಿ ಇವೆಲ್ಲ ಚಾಲೆಂಜ್ಗಳು ನಾವು ನೋಡಿದ್ದೀನಿ ನಿಮಗೆ ಬೇಗ ಕೇಳಿ ಕೊಡೋಕೆ ನಾನು ರೆಡಿ ಇದ್ದೀನಿ ಈ ಚಾಲೆಂಜ್ಗಳೆಲ್ಲ ನಾನು 25-40 ವರ್ಷದಿಂದ ನೋಡ್ಕೊಂಡು ಬಂದಿರೋ ನಾನು ಅರ್ಥ ಆಯ್ತಾ ಇವೆಲ್ಲ ಈ ಚಾಲೆಂಜ್ಗಳೆಲ್ಲ ಎದುರಿಸಿ ಬೆದರಿಸಿ ದಾಟಿ ಮುಂದಕ್ಕೆ ಬಂದಿದ್ದೀನಿ ನಾನು ಇಲ್ಲಿಕ್ಕೆ
ನನಗೆ ಕೊಟ್ಟವರೇ ಉತ್ತರ ಈ ಗ್ರಾಮ ಈ ಗ್ರಾಮ ಪಂಚಾಯತಿನಲ್ಲಿ ನಿಮಗೆ ಕೊಟ್ಟಿದ್ದಾರೆ ಉತ್ತರ ತಿಳ್ಕೊಳ್ಳ್ರಿ ಈ ಗ್ರಾಮ ಪಂಚಾಯತಿನಲ್ಲಿ ಮತದಾರರು ನಿಮಗೆ ಉತ್ತರ ಕೊಟ್ಟಿದ್ದಾರೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಇದೇ ಮುಂದಿನ ಚುನಾವಣೆಯಲ್ಲಿ ಇದೇ ಉತ್ತರ ನಿಮಗೆ ಸಿಗ್ತದೆ ಅಂತ ಹೇಳ್ಕೊಳ್ಳಿ ಮಾಡ್ತೀರಾ ನಾನು ಮಾಡೋದಿಲ್ಲ ನೀವು ಮಾಡಿ ಏ ನೀವು ಕೂತ್ಕೊಂಡ್ರಪ್ಪ ಅಲ್ಲಿ ಶಾಸಕರವರೇ ಉತ್ತರ ಕೊಡ್ತಾರೆ ನಾನು ಹೇಳ್ತೀನಿ ಅವ್ರಿಗೆ ನೀವು ಕೂತ್ಕೊಂಡ್ರೆ ನೀವು ಕೂತ್ಕೊಂಡ್ರೆ ಶಾಸಕರಿಗೆ ಹೇಳಿದಿನ ಉತ್ತರ ಕೊಡ್ಲಿ ನಾನು ಅವ್ರಿಗೆ ಹೇಳ್ತೀನಿ ನೀವು ಕೂತ್ಕೊಳ್ರಿ ಒಂದ್ ಎರಡು ನಿಮಿಷ ಕೂತ್ಕೊಂಡು ಜನರ ಪರವಾಗಿ ನಾವು ಶಾಸಕರಾಗಿ ಕ್ಯಾಬಿನೆಟ್ ಅಲ್ಲಿ ನೀವು ಇವ್ರ ಧ್ವನಿಯಾಗಿ ನೀವಿರಕ್ ಸಾಧ್ಯ ಕ್ಯಾಬಿನೆಟ್ ನಾವು ಪ್ರವೇಶ ಆಗಕ್ ಸಾಧ್ಯ ತಾಲೂಕಿನ ಜನರ ಸಮಸ್ಯೆಯನ್ನ ಯಾಕಂತಂದ್ರೆ ಪ್ರತಿ ಶುಕ್ರವಾರ ತಾವು ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿಗಳ ಜೊತೆ ವೇದಿಕೆಯಲ್ಲಿ ತಾವು ಮುಟ್ಟಿಸ್ತೀನಿ ಅಂತ ಹೇಳಿದಾಗ ಸ್ವಲ್ಪ ಅದನ್ನ ಕೇಳ ಅಣ್ಣ ಈಗ ತಾವು ಮಾತಾಡಿದಿರ ನಾವು ಮಾತಾಡಕ್ ಅವಕಾಶ ಇದ್ದಾಗ ಅದನ್ನು ಮೊಟಕುಗೊಳಿಸ್ತಾ ಇದ್ದೀರ ಅಂತಂದ್ರೆ ಇದು ನ್ಯಾಯ ಅಧಿಕಾರದ ಪ್ರತಿ ಹಂತದಲ್ಲಿ ಅಧಿಕಾರ ಮೊಟಕುಗೊಳಿಸಿದ್ರೆ ಹೆಂಗಪ್ಪ ಇದು ಸೌಜನ್ಯ ತೋರಿಸಿ ನಾನು ತಮ್ಗೆ ಮುಕ್ಕಾಲ್ ಗಂಟೆ ತಮ್ಮ ಭಾಷಣ ಅಂತ ಕೇಳಿದ್ದೀನಿ ಇವತ್ತು ಇಂತ ಅಸಭ್ಯವಾದಂತ ಸೌಜನ್ಯವಿಲ್ಲದಂತ ಈ ಒಂದು ವೇದಿಕೆಗೆ ಧಿಕ್ಕಾರನ ಹಾಕ್ಬೇಕಾಗ್ತದೆ ಯಾಕೆ ಸಚಿವರೇ ಮಾತು ಕೇಳಿ ಬನ್ರಿ ಮಾತು ಕೇಳಂತದಿರ್ಬೇಕು ಬರ್ರಿ ಎಲ್ಲ ಓಡಾಡ್ತಾ ಇದೀರಲ್ರಿ ಓಡ್ರಿ ಪಾಪ ಎಲ್ಲ ಓಡಾಡ್ತಾ ಇದೀರಲ್ರಿ ಎಲ್ಲರೂ ಕೂಡ ಹಿಂಗೆ ವೇದಿಕೆ ಬಿಟ್ಟು ಓಡೋಗ್ತಾ ಇದೀರಲ್ರಿ ಕೇಸ್ ಕೂಡ ಒಂದು ಸೌಜನ್ಯ ಇಟ್ಕೊಳ್ರಿ ಜನರ ಪರ ಕಾಳಜಿ ಇಟ್ಕೊಂಡ ಕೇರಳ ಕ್ಯಾಬಿನೆಟ್ ಅಲ್ಲಿ ಹೊಸಕೋಟೆ ತಾಲೂಕಿನ ಜನರ ಸಮಸ್ಯೆಗಳನ್ನ ಮಂಡನೆ ಮಾಡಕ್ಕೆ ಸಮಸ್ಯೆಗಳನ್ನೇ ಕೇಳಲ್ಲ ಅಂತೀರಲ್ರಿ ಎಲ್ಲ ತಾಲೂಕಿಗೆ ಇಲ್ಲಿರ್ತಕ್ಕಂತ ಜನರಿಗೆ ತಪ್ಪು ಮಾಹಿತಿನ ತಪ್ಪು ಸಂದೇಶನ ಹೇಳಿ ವೇದಿಕೆಯನ್ನ ತಾವು ಖಾಲಿ ಮಾಡ್ತಾ ಇದ್ದೀರಾ ಯಾವ ಮಟ್ಟಕ್ಕೆ ಇದು ನ್ಯಾಯ ಯಾವ ಮಟ್ಟಕ್ಕೆ ಇದು ಸರಿ ಕಾರ್ಯಕ್ರಮಕ್ಕೆ ಬಂದಿದ್ದು 2 ಅವರ್ ತಡವಾಗಿ ಬಂದು 3/4 ಗಂಟೆ ಭಾಷಣ ಮಾಡಿ ಇವತ್ತು ಜನರ ಕಾರ್ಯಕ್ರಮಗಳು ಮಾಡೋದಕ್ಕೆ ಏನಕ್ಕೆ ಸರ್ಕಾರ ಮಾಡಬೇಕ್ರಿ ಬಿಜೆಪಿ ಸರ್ಕಾರ ಬದ್ಧತೆ ಇಲ್ಲದೆ ಇದ್ದಂತ ಸರ್ಕಾರ ಇಂಥ ಕಣ್ಣು ಮುಚ್ಚಂತ ಕಾರ್ಯಕ್ರಮಗಳನ್ನ ಯಾಕ್ರಿ ಬಿಜೆಪಿ ಘೋಷಣೆಗಳ ಸರ್ಕಾರ ಬಿಜೆಪಿ ಸರ್ಕಾರ ಆದ್ರೆ ಯಾವ ಒಂದು ಕಾರ್ಯಕ್ರಮವನ್ನು ಕೂಡ ನೈತಿಕವಾಗಿ ಕಾರ್ಯಗತವಾಗಿ ತರದೇ ಇದ್ದಂತ ಒಂದು ಸರ್ಕಾರ ಇದು ಇವತ್ತು ಈ ಜಿಲ್ಲಾಧಿಕಾರಿಗಳ ನಡೆಗೆ ಹಳ್ಳಿಯ ಕಡೆಗೆ ಅಂತ ಹೇಳ್ತಾರೆ 28 ಇಲಾಖೆಗಳಿರ್ತವೆ 28 ಇಲಾಖೆಗಳ ಪೈಕಿ 4 ಇಲಾಖೆಗಳು ಸ್ಟಾಲ್ ಹಾಕಿದ್ದಾರೆ ಇಲ್ಲಿ ಇವತ್ತು ಇದು ಜಿಲ್ಲಾಧಿಕಾರಿಗಳ ನಡೆಗೇನ ಇದು 28 ವಿವಿಧ ಇಲಾಖೆಗಳು ಬಂದಿಲ್ಲಿ ಜನರ ಸಮಸ್ಯೆಗಳನ್ನ ನೇರವಾಗಿ ಬಗೆಹರಿಸಬೇಕು ಅಂತೇಳಿ ನ್ಯೂಸ್ ಪೇಪರ್ಗಳಲ್ಲಿ ಘೋಷಣೆಗಳು ಕೊಟ್ಟು ಇಲ್ಲಿ ಬಂದು ಸೇರ್ಕೊಳ್ಳೋದು 3-5 ಇಲಾಖೆಗಳು ಸೈರನ್ ಹಾಕೊಂಡು ಹೋಗೋದು ಇವತ್ತಿಲ್ಲಿ ಹೇಳ್ಬೇಕಂತಂದ್ರೆ ಘೋಷಣೆಗಳಿಗೆ ಈ ಸರ್ಕಾರ 101 ಘೋಷಣೆಗಳು ಮಾಡಿದೆ ಸಚಿವರು ಮಾತಾಡ್ತಾ ಇರ್ಬೇಕಾದಾಗ ಹೇಳಿದ್ರು ಜಲ್ ಜೀವನ್ ಮಿಷನ್ ತಂದಿದೀವಿ ಅಂತೇಳಿ ಜಲ್ ಜೀವನ್ ಮಿಷನ್ ಬಿಹಾರದಲ್ಲಿ ಯುಪಿಯಲ್ಲಿ ಪೈಪ್ ಲೈನ್ ಗಳು ನೋಡದೆ ಇದ್ದಂತ ರಾಜ್ಯಗಳಿಗೆ ಜಲ್ ಜೀವನ್ ಮಿಷನ್ ಇರ್ಬೋದು ಇದು ಕರ್ನಾಟಕ ರಾಜ್ಯ ಇದು 50 ವರ್ಷ ಕಾಂಗ್ರೆಸ್ ಸರ್ಕಾರ ಆಡಿದಂತ ನಾಡಿನ ಮನೆ ಮನೆಗಳಿಗೂ ಪೈಪ್ ಲೈನ್ ಗಳಿವೆ ಇಲ್ಲಿ ನಾವೆಲ್ಲರೂ ಸ್ವಾಮಿ ಈಗಾಗ್ಲೇನೆ ಜಲ್ ಜೀವನ್ ಮಿಷನ್ ಬರಕ್ ಮೊದಲು ನಮ್ಮ ಪಂಚಾಯತಿಗಳಿಗೆ ಮನೆಗಳಲ್ಲಿ ನೀರು ಬಿಟ್ಕೊಂಡು ನಾವು ಕುಡಿತಾ ಇದೀವಿ ಯಾರಿಗೂ ಕೂಡ ಪೈಪ್ ಲೈನ್ ಇಲ್ಲದೆ ಇರಲಿಲ್ಲ ನಾವು ಕೇಳದಂತದ್ದು ಏನಂತಂದ್ರೆ ಮನೆ ಮನೆಗೆ ಶುದ್ಧ ಕುಡಿಯೋ ನೀರನ್ನ ನಮಗೆ ಕೊಡ್ರಿ ಅಂತಂದ್ರೆ ಎತ್ತಿನ ಹೊಳೆ ಯೋಜನೆಯನ್ನ ಜಾರಿಗೆ ತಗೊಂಬರ್ರಿ ಅಂತ ನಾವು ಕೇಳ್ತಾ ಇದೀವಿ ಬಿಜೆಪಿ ಸರ್ಕಾರ ಇಲ್ಲಿ ಅಧಿಕಾರಕ್ಕೆ ಬಂದು 4 ವರ್ಷ ಆಗ್ತಾ ಬರ್ತಾ ಇದೆ ಎತ್ತಿನೊಳೆ ಒಂದು ತೊಟ್ಟು ನೀರು ಕೂಡ
ಇಲ್ಲಿ ನಮ್ಮ ಗ್ರಾಮಾಂತರ ಜಿಲ್ಲೆ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರಕ್ಕಾಗಿರ್ಬೋದು, ಒಂದು ತೊಟ್ಟು ನೀರು ಕೂಡ ಬಂದಿಲ್ಲ. ಈ ಸರ್ಕಾರದಲ್ಲಿ ಸಚಿವರು ಹೇಳ್ತಾರೆ ಪ್ರಾಮಾಣಿಕವಾಗಿ ಗುಣಮಟ್ಟ ಇರಬೇಕು, ಕ್ವಾಲಿಟಿ ಇರಬೇಕು, ಕ್ವಾಂಟಿಟಿ ಇರಬೇಕು ಅಂತೇಳಿ. ಎತ್ತಿನ ಹೊಳೆಯಲ್ಲಿ ನಿಮ್ಮ ಪ್ರಗತಿ ಎಷ್ಟು ಸ್ವಾಮಿ? ನೀರು ತರೋದಕ್ಕೆ ನೀವೇನು ಪ್ರಯತ್ನಗಳನ್ನ ಮಾಡಿದ್ದೀರಾ? ಇಷ್ಟೊತ್ತಿಗಾಗ್ಲೇ 2013-18 ಸಿದ್ದರಾಮಣ್ಣ ಅವ್ರ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ಅಭಿವೃದ್ಧಿ ಕಾಮಗಾರಿ ಮಾಡಿತ್ತೋ ಅದೇ ಇವತ್ತು ಕೂಡ ಅವ್ರದಿರೋದು. ಅದಾದ್ಮೇಲೆ ಒಂದು ಕಲ್ಲು ಕೂಡ ಎತ್ತಿ ಈ ಕಡೆಯಿಂದ ಆ ಕಡೆಗೆ ಇಟ್ಟಿಲ್ಲ. ಶುದ್ಧ ಕುಡಿಯೋ ನೀರಿನ ಬಗ್ಗೆ ಮಾತಾಡ್ತೀರಾ ನೀವು? ಎಲ್ರಿ ಎತ್ತಿನೊಳೆ ನೀರು? ನಮ್ಮ ಭಾಗದಲ್ಲಿರೋರಿಗೆ ಬೆಂಗಳೂರು ತ್ಯಾಜ್ಯ ನೀರು ಕುಡಿಬೇಕಾ ನಾವು? ಯಾಕೆ ನಮ್ಗೆ ಮಳೆ ನೀರು, ಶುದ್ಧವಾದಂತ ನೀರು ಕುಡಿಯಂತ ಒಂದು ಸೌಭಾಗ್ಯ ನಮಗ್ ಬೇಕಾಗಿಲ್ವಾ? ಅದನ್ನ ಕಲ್ಪಿಸ್ಕೊಡಂತ ಕೆಲಸ ಈ ಸರ್ಕಾರ ಮಾಡಬಾರ್ದ? ಘೋಷಣೆಗಳು 101. ಇವತ್ತು ನಮ್ಮ ಈ ಭಾಗದಲ್ಲಿ ಅಲ್ಪಸಂಖ್ಯಾತರು ಮುಸಲ್ಮಾನರು ಇರ್ತಾರೆ. ಜೋರಾಗಿ ಸರ್ಕಾರ ಧೈರ್ಯದಿಂದ ನಾವಿವತ್ತು ಗೋಹತ್ಯೆ ನಿಷೇಧ ಮಾಡಿದೀವಿ. ನೀವೆಲ್ಲರೂ ಕೂಡ ಹಸುಗಳನ್ನ ಸಾಕೊಳ್ರಿ, ಗೋಶಾಲೆಗಳನ್ನ ಮಾಡ್ರಿ ಅಂತ ಹೇಳ್ತಾರೆ. ಇಲ್ಲಿರ್ತಕ್ಕಂತ ಬಿಜೆಪಿ ನಾಯಕರು, ಅಲ್ಲಿರ್ತಕ್ಕಂತ ವೇದಿಕೆಯಿಂದ ಓಡೋದಂತ ಬಿಜೆಪಿ ನಾಯಕರನ್ನು ಕೇಳ್ತೀನಿ, ಹಸುಗಳನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಹಸುಗಳನ್ನ ದತ್ತಕ್ಕೆ ತಗೊಳ್ಳಂತ ಕಾರ್ಯಕ್ರಮನ ವಿಧಾನಸೌಧದಲ್ಲಿ ಘೋಷಣೆ ಮಾಡಿದ್ರು. ಧೈರ್ಯ ಇದ್ರೆ, ದಮ್ಮಿದ್ರೆ, ತಾಕತ್ ಇದ್ರೆ ಯಾರು ದತ್ತಕ್ಕೆ ತಗೊಂಡಿರ ಬಂದಿಲ್ಲಿ ನಿಂತ್ಕೊಡ್ರಿ, ನೋಡ್ತೀವಿ ನಾವು ಕೂಡ ಘೋಷಣೆಗಳಿಗೋಸ್ಕರ ಗೋ ರಕ್ಷಣೆ ಮಾಡ್ತೀವಿ ಅನ್ನೋಂಥದ್ದಲ್ಲ. ಧೈರ್ಯ, ದಮ್ಮು, ತಾಕತ್ ತೋರಿಸ್ರಿ. ಎಷ್ಟು ಹಸುಗಳನ್ನ ನೀವು ದತ್ತಕ್ಕೆ ತಗೊಂಡು ಎಷ್ಟು ಹಸುಗಳನ್ನ ನೀವು ಕಾಪಾಡಿದಿರಂತ ಮಾಹಿತಿನ ಕೊಡ್ರಿ. ಇವು ಯಾವ ಇಲ್ಲ, ಸುಮ್ಮನೆ ನ್ಯೂಸ್ ಪೇಪರ್ ಘೋಷಣೆಗಳ ಮೇಲೆ ನ್ಯೂಸ್ ಪೇಪರ್ ಘೋಷಣೆಗಳು. ನಮ್ಮ ತಾಲೂಕಲ್ಲಿ ಒಂದು ಹಸುನ ಒಬ್ಬ ಬಿಜೆಪಿ ಕಾರ್ಯಕರ್ತರು ಬೇಡ, ಮುಖಂಡರುಗಳು, ಸಚಿವರುಗಳು ಯಾರು ದತ್ತಕ್ಕೆ ತಗೊಂಡಿದ್ದಾರೆ? ಹಸುಗಳನ್ನ ರಕ್ಷಣೆ, ಗೋರಕ್ಷಣೆ ಮಾಡಕ್ಕೆ ಯಾರು ಬಂದಿದ್ದಾರೆ ಮುಂದೆ? ಸುಮ್ಮನೆ ರಾಜಕಾರಣಕ್ಕೋಸ್ಕರ ಘೋಷಣೆಗಳು. ಇವತ್ತು ವೇದಿಕೆ ಮೂಲಕ ಪರಿಶಿಷ್ಟ ಪಂಗಡಗಳಿಗೆ, ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿನ ಜಾಸ್ತಿನ ಮಾಡ್ತೀವಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಮಾಡಿದ್ರೆ ಕರ್ನಾಟಕದಿಂದ ನಿಮ್ಗೇನಾದ್ರೂ ಪ್ರಸ್ತಾವನೆ ಬಂದಿದೆಯಾ ಅಂತಂದ್ರೆ ಕರ್ನಾಟಕದಿಂದ ಯಾವೊಂದು ಪ್ರಸ್ತಾವನೆ ಕೂಡ ಬಂದಿಲ್ಲ. ನ್ಯೂಸ್ ಪೇಪರ್ಗೆ 4% to 2% ಬಿಟ್ರೆ ನಿಜವಾಗೂ ವಾಸ್ತವವಾಗಿ ಏನು ಕೂಡ ಇಲ್ಲಿ ಮಾಡಿಲ್ಲ. ಹೇಳಕ್ ಇವತ್ತು 101 ಸ್ಕೀಮ್ ಹೇಳ್ತಾರೆ ಸಚಿವರು. ಇವತ್ತು January 26 10,000 ನಿವೇಶನಗಳನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಯಾಕೆ ಸ್ವಾಮಿ, 3 ವರ್ಷಕ್ಕೆ ಮೊದಲು ಜ್ಞಾಪಕ ಬಂದಿರ್ಲಿಲ್ವಾ? ಎಲೆಕ್ಷನ್ಗೆ 3 ತಿಂಗಳಿದ್ದಾಗ ಜ್ಞಾಪಕ ಬರ್ತದ? 10,000 ಮನೇನ ನಿಮ್ ಸರ್ಕಾರ ಇರೋಂತ ಅವಧಿಯಲ್ಲಿ ನಿಮಗೆ ಕೊಡಂತ ಯೋಗ್ಯತೆ ಇದೆಯಾ? ಅದನ್ನ ಮೊದ್ಲು ಹೇಳ್ರಿ ವೇದಿಕೆಯಲ್ಲಿ ನಿಂತ್ಕೊಂಡು 100 ಭಾಷಣಗಳಲ್ಲ. ಸರ್ಕಾರಗಳಲ್ಲಿ ಪ್ರಜಾಪ್ರಭುತ್ವ ಅಂತ ನಾವೇನಂತ ಹೇಳ್ತೀವಿ? ನೀವು ನಮ್ಗೋಸ್ಕರ ಏನ್ ಕಾಯ್ಬೇಕಾದಿಲ್ಲ. ಇವತ್ ಸಚಿವರು ಹೇಳಿದ್ರು ಜನ ಬಂದು ನಮಗ್ ಕಾಯ್ಲಿ ಅಂತ. ಜನ ಬಂದು ನಮ್ಗೇನ್ ಕಾಯ್ಬೇಕಾಗಿಲ್ಲ. ಯಾರಾದ್ರೂ ಕಾಯ್ಬೇಕಾದ್ರೆ ನಾವು ಬಂದು ಜನರಿಗೋಸ್ಕರ ಕಾಯ್ಬೇಕಾದ್ದು, ಅದು ಪ್ರಜಾಪ್ರಭುತ್ವ, ಅದು ಜನಪ್ರತಿನಿಧಿಗಳಂತದ್ದು. 1,000+ ಜನ ನನಗೆ ಅರ್ಧ ಗಂಟೆ ಟೈಮ್ ವೇಸ್ಟ್, ಅದ್ರಲ್ಲಿ ಇರ್ತಕ್ಕಂಥ 1,000+ ಜನದ ಟೈಮ್ ನ ನಾವು ಲೆಕ್ಕ ಹಾಕಿದ್ರೆ ಎಷ್ಟು ಸಮಯ ವ್ಯರ್ಥ ಮಾಡಿ ಇವತ್ತು 3/4 ಗಂಟೆ ಹೇಳಿದ್ದನ್ನೇ 3 ಬಾರಿ ಹೇಳಿದ್ರು. ಯಾಕಂದ್ರೆ ಪಾಪ ಅವ್ರು ಕಾರ್ಯಕರ್ತರಿಗೆ ಮನಗೊಳ್ಬೇಕು ಅಂತೇಳಿ ಹೇಳಿದ್ದನ್ನೇ 3 ಬಾರಿ ಹೇಳಿ ಮನಗೊಳ್ಳಿ ಅಂತೇಳಿ ಇವತ್ತು ಭಾಷಣನ ಮಾಡಿ ಬಿಟ್ಟೋಗಿದ್ರೆ ಸಚಿವರಿಗೆ ಇಲ್ಲ ಮಾವೆಲ್ಲ ನಾವು ಅನ್ಬಾರ್ದು ಅನ್ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ, ನಾವು ಅವನ್ನ ಹೇಳ್ಬಾರ್ದು. ನೀವು ಅದನ್ನೇನಾದ್ರು ಹೇಳ್ಕೊಡ್ರಿ, ಅದು ನಾವು ಅದ್ ಮಾತಾಡಬಾರ್ದು. ಇವತ್ತು ಇಲ್ಲ ಪಾಪ ಅವರು ಜಾಸ್ತಿ ಬ್ಯುಸಿ ಆಗಿರ್ತಾರೆ. ಕಂಬ್ಳಿಪುರದಲ್ಲಿ ಭಾಷಣ ಮಾಡಿಬಿಟ್ಟು ಅಂತಾರಾಷ್ಟ್ರೀಯ ಶೌಚಾಲಯಗಳ ದಿನಾಚರಣೆನ ಅಶೋಕ ಹೋಟ್ಲಲ್ಲಿ ಶೌಚಾಲಯ ಉದ್ಘಾಟನೆ ಮಾಡಕ್ ಮೊನ್ನೆ ಹೊಟ್ಟೋದ್ರು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ರೇಷ್ಮೆ ಏನೋ ಖಾದಿಗೋಸ್ಕರ 100 ಸ್ಟಾಲ್ ಅಂತೆ. ಪಾಪ ಇರೋಂಥ ಖಾದಿ ಉದ್ಯೋಗಗಳೆಲ್ಲ ಮುಚ್ಚೋಗ್ತಾವೆ, ಅವುದ್ರ ಬಗ್ಗೆ ಗಮನ ಕೊಡೋದನ್ನ ಬಿಟ್ಟು ಇವತ್ತು ಈ ಪರಿಸ್ಥಿತಿ ಬಂದದ. ಇವತ್ತು ಹೇಳಬೇಕಂತಂದ್ರೆ ಸಂಪೂರ್ಣವಾಗಿ ಇವತ್ತು ಸವಲತ್ತುಗಳನ್ನ ಜನರು ಕೊಡೋಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಜನರ ಸವಲತ್ತುಗಳನ್ನ ಜನಕ್ಕೆ ಕೊಡಬೇಕಾದ್ರೆ ನೇರವಾಗಿ ಇಲಾಖೆಗಳು ಅವರ ಕೆಲಸಗಳನ್ನ, ಕರ್ತವ್ಯಗಳನ್ನ, ಕಾರ್ಯಗಳನ್ನ ಮಾಡಬೇಕು ಬಿಟ್ರೆ ರಿಮೋಟ್ ಕಂಟ್ರೋಲ್ ಇಂದ ಬಟನ್ ಬಂದಾಗ ಕೆಲಸ ಮಾಡೋಂಥ ಆಪರೇಷನ್ ಆಗಬಾರ್ದು.
ಇಲ್ಲಿರ್ತಕ್ಕಂತ ಅಧಿಕಾರಿಗಳು ಅವ್ರ ಕೆಲಸನ ಅವ್ರು ನಿರ್ವಹಿಸ್ಬೇಕು. ರಿಮೋಟ್ ಕಂಟ್ರೋಲ್ ಮೆಸೇಜ್ ಬರೋವರೆಗೂ ಕೆಲಸಕ್ಕೆ ಕಾದ್ಕೊಂಡು ಕೂತಿದ್ರೆ ಸಾರ್ವಜನಿಕರ ಸಮಸ್ಯೆ ಯಾವುದು ಕೂಡ ಬಗೆಹರಿಯೋದಿಲ್ಲ. ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಸಮಾನವಾಗಿ ಪರಿಗಣಿಸಿ ಸಮಾನವಾಗಿ ಅವಕ್ಕೆ ಪರಿಹಾರನ ಕಂಡಿಡ್ತಕ್ಕಂಥ ಒಂದು ಕೆಲಸನ ಸರ್ಕಾರ ಇವತ್ತು ಮಾಡಬೇಕಾಗ್ತದೆ. ಈ ರೀತಿಯಾಗಿ ಯಾವೊಂದು ಬದ್ಧತೆ ಇಲ್ಲದೆ, ಯಾವೊಂದು ಜನಪರ ಕಾಳಜಿ ಇಲ್ಲದೆ ಇವತ್ತು ಅಭಿವೃದ್ಧಿ ಕುಂಠಿತ ಯಾಕಾಗಿದೆ ಕರ್ನಾಟಕ ರಾಜ್ಯ ಅಂತಂದ್ರೆ, ನಾವೆಲ್ಲರೂ ಕೂಡ ಸಾಕಷ್ಟು ನೋಡಿದೀವಿ. ಎಷ್ಟು ಪರ್ಸೆಂಟ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋದು? ಎಷ್ಟು ಪರ್ಸೆಂಟ್ ಅಂತೆ? 40% ಸರ್ಕಾರ ನಡೀತಾ ಇರೋದು. ಇಲ್ಲಿ ನಾವು ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳದಂಗೆ ಪ್ರಾಮಾಣಿಕತೆ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಬೋಧನೆ ಮಾಡಂತ 40% BJP ಸರ್ಕಾರ ಇವತ್ತಿಲ್ಲಿ ನಡೀತಿರ್ತಕ್ಕಂಥದ್ದು. ಯಾರ್ದ್ರಿ ಕಾಸಿದು? ಯಾರ್ದು ಕಾಸಿದು? ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಕಾಸು. ಸಾರ್ವಜನಿಕರ ಕಾಸಲ್ಲಿ 40% ಸುಲಿದು ತಿಂದು ಬಡವರು ಬೆನ್ನ ಮೇಲೆ ಬರ್ರೆ ಹಾಕಿ ಇವತ್ತು ಜನರು ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳಿಗೆ ಯಾವೊಂದು ಪರಿಹಾರ ಕೊಡಂತ ಒಂದು ಬದ್ಧತೆನೇ ಇಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಇವತ್ತಿಲ್ಲಿದ್ದಾರೆ. ಯುವಕರಿಗೆ ಉದ್ಯೋಗ ಕಲ್ಪಿಸ್ಕೊಡ್ರಪ್ಪ ಅಂತಂದ್ರೆ, ಮಾನ್ಯ ಸಚಿವರೇ ಅವ್ರ ಇಲಾಖೆಯಲ್ಲಿ ಹೇಳಿದರೆ, ಕಳೆದ 3 ವರ್ಷದಲ್ಲಿ ಮೈಕ್ರೋ ಮತ್ತೆ ಮೀಡಿಯಮ್ ಸ್ಮಾಲ್ ಎಂಟರ್ಪ್ರೈಸಸ್ಗಳಲ್ಲಿ ನಾವು ಯಾವೊಂದು ಉದ್ಯೋಗನ ಕೂಡ ಸೃಷ್ಟಿ ಮಾಡಿಲ್ಲ ಅಂತೇಳಿ. 3 ವರ್ಷದಲ್ಲಿ ಯುವಕರ ಪರವಾಗಿ ಒಂದು ಉದ್ಯೋಗ ಸೃಷ್ಟಿಯಾಗಿಲ್ಲ ಕರ್ನಾಟಕ ರಾಜ್ಯದಲ್ಲಿ. ಯಂಗ್ ಇಂಡಿಯಾ ಅಂತ ಹೇಳ್ತಾರೆ, ಎಲ್ರಿ ಉದ್ಯೋಗ ಸೃಷ್ಟಿ ಮಾಡಿದಿರಾ? ವಿದ್ಯಾಭ್ಯಾಸಗಳಿಗೆ ಸನ್ಮಾನ್ಯ ಸಿದ್ದರಾಮಣ್ಣ ಅವ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೊಡ್ತಿರ್ತಕ್ಕಂತ ಲೋನ್ಗಳು, ಕೊಡ್ತಿರ್ತಕ್ಕಂಥ ಬೆನಿಫಿಷಿಯರಿಗಳು ಎಲ್ರಿ ಓದು? ಎಲ್ಲ ಮಾಯ ಆಗೋದು, ಅದ್ರಲ್ಲಿ ಹೊಟ್ಟೋಯ್ತಲ್ಲ. ಯಾರಿಗೂ ಕೂಡ ಗಂಗಾ ಕಲ್ಯಾಣ, ಒಂದೊಂದು ತಾಲೂಕಿಗೆ 60-70 ಗಂಗಾ ಕಲ್ಯಾಣಗಳು ಬರ್ತಿದ್ದು, ಇವತ್ತು ತಾಲೂಕಿಗೆ 5-6 ಗಂಗಾ ಕಲ್ಯಾಣ ಬರ್ತದೆ. ಹೋಬಳಿಗೆ ಒಂದು ಕೊಡ್ಬೋದು. ಅರ್ಜಿದಾರರು ಪಾಪ ಸಾವಿರಾರು ಸಂಖ್ಯೆಯಲ್ಲಿ ಏನು ಠೇವಣಿ ಕಟ್ತಾರೆ, ಅದ್ರ ಕಾಸು ಕೂಡ ವಾಪಸ್ ಬರಲ್ಲ, ಅಷ್ಟು ಕಡಿಮೆ ಅನುದಾನ ಬರ್ತದೆ ಈ ಸರ್ಕಾರದಲ್ಲಿ. ಘೋಷಣೆ ಮೇಲೆ ಘೋಷಣೆ, ಸುಮ್ಮನೆ ಮೆಟ್ರೋ ರೈಲ್ ಹಿಂಗೆ ಓಡ್ತದಲ್ಲ, ಹಂಗೆ ಸುಮ್ಮನೆ ಮೆಟ್ರೋ ರೈಲ್ ತೋರಿಸ್ತಾರೆ ನಮಗೆ, ಮೆಟ್ರೋ ರೈಲ್ ಅಂತ. ಯಾವುದು ಕೂಡ ಎಲ್ಲ ಪೇಪರ್ ಮೇಲೆ ಘೋಷಣೆ ಬಿಟ್ಟರೆ ಸಾರ್ವಜನಿಕರಿಗೆ ಅನುಕೂಲ ಆಗ ರೀತಿಯಲ್ಲಿ ಯಾವೊಂದು ಕೆಲಸ ಕೂಡ ಮಾಡಿಲ್ಲ. ಇವತ್ತು ವೇದಿಕೆ ಮೇಲೆ ಬರಬೇಕಾದಾಗ ಅಲ್ಲಿರ್ತಕ್ಕಂಥ ಕಷ್ಟದ ಸಮಯದಲ್ಲಿ, ಕಷ್ಟದ ಕಾಲದಲ್ಲಿ, ಕರೋನಾ ಇದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆ ಸೇರಿಕೊಂಡಾಗ ಯಾರನ್ನ ಬೀದಿಗಳು ಬಿಟ್ಟಿದ್ದಾರೆ? ಆಶಾ ಕಾರ್ಯಕರ್ತರನ್ನ, ಅಂಗನವಾಡಿ ಕಾರ್ಯಕರ್ತರನ್ನ ಬೀದಿಗಳ ಮೇಲೆ ಬಿಟ್ಟು, ಅವ್ರ ಕುಟುಂಬಗಳು ಬೈದ್ರು ಕೂಡ ಅವ್ರನ್ನ ಬೀದಿಗಳ ಮೇಲೆ ಬಿಟ್ಟು ನೀವು ಕೆಲಸ ಮಾಡ್ರಿ ಅಂತ ಹೇಳಿದವ್ರಿಗೆ ಇವತ್ತು ಗೌರವಧನ ನಾವು ಹೆಚ್ಚಿಸ್ತೀವಿ ಅಂತೇಳಿ ಹೆಚ್ಚಿಗೆ ಮಾಡಿದ್ರೆ ನಮ್ಮ ಮಾಡಿದ್ರ ಹೆಚ್ಚಿಗೇನು ಮಾಡಿಲ್ಲ, ಏನು ಮಾಡಿಲ್ಲ. ಯಾವೊಂದು ಘೋಷಣೆ ಇದ್ರೂ ಕೂಡ ಪೇಪರ್ ಘೋಷಣೆ ಬಿಟ್ಟರೆ ಕಾರ್ಯಗತ ಆಗಂಥದ್ದೇನಿಲ್ಲ. ಮುಂದಿನ ದಿನಗಳಲ್ಲೂ ಕೂಡ ನಾನು ತಮಗೆ ಕೊಡೋಂಥ ಆಶ್ವಾಸನೂ ಅಷ್ಟೇನೆ, 10,000 ಮನೆ ಅಲ್ಲ, 1,00,000 ಮನೆ ಪೇಪರಲ್ಲೇ ಇರ್ತದೆ ಬಿಟ್ಟರೆ ಇವ್ರ ಕೈಯಲ್ಲಿ ಅದನ್ನು ಕಾರ್ಯಗತ ಮಾಡೋಕೆ ಸಾಧ್ಯ ಇಲ್ಲ. ಯಾರ ಕೈಯಲ್ಲಾದರೂ ಸಾಧ್ಯವಿದ್ರೆ ಜನಪರ ಸರ್ಕಾರ, ಬಡವ್ರ ಪರ ಸರ್ಕಾರ, ದಲಿತರ ಪರ ಸರ್ಕಾರ, ಅಲ್ಪಸಂಖ್ಯಾತರ ಪರ ಸರ್ಕಾರ, 2023 ತಾವು ಈ ಸರ್ಕಾರನ ತೆಗೆದು ಬದಲಾವಣೆ ಮಾಡಿ ಯಾವ ಸರ್ಕಾರ ತರ್ತಿರೋ ಆ ಸರ್ಕಾರ ಮಾತ್ರ ಈ ಎಲ್ಲ ಕೆಲಸಗಳನ್ನ ಮಾಡಂತ ಒಂದು ಶಕ್ತಿ ಹೊಂದಿರತಕ್ಕಂಥ ಸರ್ಕಾರ. ಪರಿಹಾರ ಕಲ್ಪಿಸ್ಕೊಡಿ, ಮಾತಾಡ್ತೀನಿ ಇವತ್ತು ಅಧ್ಯಕ್ಷತೆ ಏನೇನೆ ಆಮೇಲೆ ಮಾತಾಡಿ, ಆಮೇಲೆ ಮಾತಾಡಿ. ಹಳ್ಳಿಗೆ ಹೋಗ್ಬಿಟ್ಟು ಸಾರ್ವಜನಿಕರ ರೋಡ್ ಬಿಡಿಸ್ಕೊಡ್ರಿ, ಗುಂಟೋಪಗಳನ್ನ ಮುಂದ್ಸಂದ್ರದ ಗುಂಟೋಪಗಳು ಬಿಡಿಸ್ಕೊಡ್ರಿ, ಒಂದಲ್ಲಿರಂತ ಗುಂಟೋಪಲ್ಲಿರ್ತಕ್ಕಂಥ ಒತ್ತುವರಿ ಬಿಡಿಸ್ರಿ. ಅದೇ ರೀತಿಯಲ್ಲಿ ಸಾರ್ವಜನಿಕ ಕೆಲಸಗಳನ್ನ ವಿಶ್ವಾಸ ಇರಬೇಕು. ಈಗ ಈಗ ನಾವು ಏನ್ ಹೇಳೋಣ, ಈಗ ನಾವು ಮನವಿ ಮಾಡ್ತಿರೋದು, ಈಗ ನಾವು ಮನವಿ ಮಾಡ್ತಿರೋದು ಒಂದು 3-4 ಕೆಲಸ ಇಲ್ಲಿ ಆಗ್ಬೇಕು ಅಂತೇಳಿ. ಮುತ್ಸಂದ್ರ ಗ್ರಾಮ ಪಂಚಾಯತಿ ಕಾರ್ಯಾಲಯದಿಂದ ಪರಿಶಿಷ್ಟ ಜಾತಿ ಮತ್ತು ಮೋನಿಕಾ
ತೇಜಸ್ವಿನಿ, ಭೂಮಿಕಾ, ವರ್ಷಿಣಿ, ಭಾಗ್ಯಲಕ್ಷ್ಮಿ. ಎಷ್ಟು ಗ್ರಾಮ ಪಂಚಾಯತಿ ಗೊತ್ತಿಲ್ಲ, ಫೋಟೋಗ್ರಾಫರ್ ಇದ್ದಾರೆ, ನಿಮ್ ಫೋಟೋ ಕೊಡ್ತಾರೆ ಬಿಡಿ, ನಿಮ್ ತಲೆ ಕಳ್ಸ್ಕೊಂತೀರಾ.